is, I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yo, I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay. Cause my messages are timeless, so they'll put them on the... ವೆಲ್ಕಮ್ ಟು ವಿಕೆ ಸ್ಟಾರ್ ಸ್ಟುಡಿಯೋ. ಎಲ್ಲರೂ ಹೆಂಗಿದ್ರಿ, ಅಣ್ತಮ್ಮಿದ್ರ ಆರಾಮಿದ್ರಿ ಅಂತ ಅನ್ಕೋತೀನಿ. ಮಾಡಲ್ಲ ಪ್ರೈಸ್ 2029 ಇಳುದು 78 ಸಾವಿರ ರೂಪಾಯಿ ತರ ಹೆಚ್ಚು ಕಮ್ಮಿ ಆಗತ್ತೆ. 2029 ಮಾಡಲ್ಲ, 1,70,000 ರೂಪಾಯಿ ಹೇಳ್ತೀವಿ, ಸ್ವಲ್ಪ ಕಮ್ಮಿ ಆಗತ್ತೆ. ಇದ್ರದ್ದು ಏನಂತೀರಿ ಪ್ರೈಸ್? ಇದು 1,80,000 ರೂಪಾಯಿ ಇದ್ದೀವಿ ರೀ, ಸ್ವಲ್ಪ ಜೂಮ್ ಆಗುತ್ತೆ. 2019 ಮಾಡಲ್ ಇದು. 2019 ರೀ? 2019 ಫಸ್ಟ್ ಪಾರ್ಟಿ ಲೋಕಲ್ ಗಾಡಿ ಇದು. ವೆರಿ ಗುಡ್ ಗುಡ್ ಕಂಡೀಷನ್ ಐತೆ ಇದು. ಇರೋಣ ಅಂತ ಹೇಳ್ರಿ. ಪ್ರೈಸ್ ರೀ, ಆಮೇಲೆ ಅದ್ರದ್ದು ಏನೇನು ಕಂಡೀಷನ್ ಎಲ್ಲ ಹೇಳ್ತಾ ಹೋಗ್ರಿ ನಂಗೆ ಒಂದು ಸ್ವಲ್ಪ. ಸ್ಪೆಂಡ್ರಿ 2021 ಮಾಡಲ್ ಸರ್. 21 ರೀ? ರೇಟ್ ಸರ್ 60,000 ರೂಪಾಯಿ ಐತೆ ಸ್ವಲ್ಪ ಹೆಚ್ಚು ಮಾಡ್ತೀವಿ. ಇದು ಯಾವುದು ಕಂಡೀಷನ್ ಸರ್? 2021 ಮಾಡಲ್ ಸರ್. 2021 ಮಾಡಲ್ಲ, 75 ಹೇಳ್ತೇವೆ ಸರ್, ಸ್ವಲ್ಪ ಹೆಚ್ಚು ಮಾಡ್ತೀವಿ. ಇದು ರೀ ಇದು 2019 ಮಾಡಲ್ ಸರ್. ಇದು 68,000 ರೂಪಾಯಿ ಐತೆ, ಸ್ವಲ್ಪ ಹೆಚ್ಚು ಮಾಡ್ತೀವಿ. ನಿಮ್ಮ ಯೂಟ್ಯೂಬ್ ಅಂದ್ರೆ ಪಡೆದ್ರಿ ಗಾಡಿ ನಮಗೆ. ಇದು 2006 ಮಾಡಲ್ ಸರ್. ಇದು 2025 ರೂಪಾಯಿ ಐತೆ, ಸ್ವಲ್ಪ ಹೆಚ್ಚು ಮಾಡ್ತೀವಿ ಸರ್. 2006 25,000 ಹೇಳ್ತೀವಿ ಸರ್. ಪೇಪರ್ಸ್ ಎಲ್ಲ ಕ್ಲಿಯರ್ ಐತೆ? ರೀಪರ್ಸಿಂಗ್ ಎಲ್ಲ ಆಗಿದೆ. ರೀಪರ್ಸಿಂಗ್ ಆಗಿದೆ, ನೆಗೆಷಿಯಬಲ್ ಆಗ್ತದೆ ಸರ್. ಇದ್ರೆ ಇದು 2018 ಮಾಡೋದು ಸರ್. ಇದು 55 ಹೇಳ್ತೀವಿ ಸರ್, ಸ್ವಲ್ಪ ಹೆಚ್ಚು ಮಾಡ್ತೀವಿ ಸರ್. ಪ್ಲಾಟಿನ ರೀ 2020 ಮಾಡೋದು. 20 ರೀ? 20 ಮಾಡೋದು ಸರ್. ಹ್ಞೂ. ಇದು 55 ಹೇಳ್ತೀವಿ ರೀ, ಸ್ವಲ್ಪ ಹೆಚ್ಚು ಮಾಡ್ತೀವಿ ಸರ್. ಬರೀ ಇದ್ರೆ ಇದು 2008 ಮಾಡೋದು ಸರ್. ಗ್ಲಾಮರ್ 2008 ಗ್ಲಾಮರ್ ಸರ್, ಹೀರೋ ಗ್ಲಾಮರ್ ಸರ್. ಇದು ಹೇಳೋದು ಸರ್ 22 ಹೇಳ್ತಾರೆ ಸರ್, ಸ್ವಲ್ಪ ಹೆಚ್ಚು ಮಾಡ್ತೀವಿ. ಓಕೆ ರೀ, ಥ್ಯಾಂಕ್ಸ್ ರೀ ಅಣ್ಣ. ಅವ್ರಿಗೆ ಟೈಮ್ ಇರೋಂಗಿಲ್ಲ, ನಾ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಗಾಡಿ ರೇಟ್ ಆಗಿ ಇಷ್ಟೆಲ್ಲ ಹೇಳಿದ್ರು ಅವರು. ಬಾಕಿ ಇನ್ನೂ ಗಾಡಿ ಭಾಳ ಅದಾವ, ಭಾಳ ನಾನೆಲ್ಲ ವಿಡಿಯೋ ಶೂಟ್ ಮಾಡೀನಿ. ನೋಡ್ರಪ್ಪ 2021 ಅಂತ, ಅದು 2021 ಎಂಡ್, ಆಮೇಲೆ 45 ಆಗ್ತಂತ ನೋಡ್ಬೋದು. ಡ್ಯಾಟೇ ಬರ್ಬೋದು, ನೀವು ಬಂದು ನೀವೇ ಎಲ್ಲ ಕೇಳಿ ಅಂಗಡಿಯವ್ರಿಗೆ ಚೆಕ್ ಮಾಡ್ಕೋಬೇಕು. ಗಾಡಿ ಎಲ್ಲ ಚೆಕ್ ಮಾಡಿ ನೀವೇ ಮಾತಾಡಬೇಕು. ಮಾತಾಡಿ ರೇಟ್ ಎಲ್ಲ ನೆಗೋಷಿಯಬಲ್ ಮಾಡಿದ್ರೆ ಒಂದು ಸ್ವಲ್ಪ ನೆಗೋಷಿಯಬಲ್ ಮಾಡ್ತಾರೆ, ಮಾಡಿ ನೋಡಿ ತಗೋಬೋದು. ಟೈರ್ ನೋಡ್ಬೋದು ನೀವು, ಇನ್ನೂ ಕಂಡೀಷನ್ ಗುಡ್ ಕಂಡೀಷನ್ ಇಲ್ಲ, ಅದಾವ ಅಡ್ಡಿಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ, ಇಲ್ಲಿ ಗಾಡಿ ನೀವು ಖರೀದಿ ಮಾಡಿದ್ರಿ ಅಂದ್ರೆ ಆಲ್ಮೋಸ್ಟ್ ಪೇಪರ್ದೇನು ಇಶ್ಯೂ ಆಗಂಗಿಲ್ಲ, ನೀಟಾಗಿ ನೋಡ್ಕೋಬೇಕು. ನೀವು ಯಾರು ಏಜೆಂಟ್ ಹತ್ರ ತೊಗೊಂಡಿರ್ತೀರೋ, ಯಾರ ಹತ್ರ ಗಾಡಿ ತೊಗೊಂಡಿರ್ತೀರಿ, ಅವ್ರು ನಿಮ್ಗೆ ಪೇಪರ್ ಅಂತೂ ಕ್ಲೀನಾಗಿ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಯಾಕಂದ್ರೆ ನಾನು ಇಲ್ಲೆಲ್ಲ ಮುಂಚೆ ಗಾಡಿ ಖರೀದಿ ಮಾಡಿದ್ದೀನಿ, ನನಗಂತೂ ಯಾವುದೇ ಇಶ್ಯೂ ಆಗಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಹೇಳಾಗತ್ತೀನಿ ಇಲ್ಲಿ. ಇನ್ನೊಂದು ವಿಷಯ, ವಿಡಿಯೋ ನೋಡಿ ಭಾಳ ಜನ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ ಅಂತ ಹೇಳ್ತಾರೆ, ಆದರೆ ಯಾರೂ ಇಲ್ಲಿ ಕಾಂಟ್ಯಾಕ್ಟ್ ಇರೋದಿಲ್ಲ ನನಗೆ. ಅದಕ್ಕೋಸ್ಕರ ಯಾವುದೇ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಅವ್ರ ಪಾಡಿಗೆ ಅವ್ರು ಸೇಲ್ ಮಾಡ್ತಿರ್ತಾರೆ, ನನ್ನ ಪಾಡಿಗೆ ನಾನು ಇನ್ಫಾರ್ಮೇಷನ್ ಹಂಚ್ಕೋತಿರ್ತೀನಿ ಅಷ್ಟೇ ಯೂಟ್ಯೂಬಲ್ಲಿ, ಬಿಟ್ಟರೆ ಇದರಲ್ಲಿ ಯಾವುದೇ ಥರದ್ದು ಅವ್ರಿಗೆ ನನಗೆ ಕಾಂಟ್ಯಾಕ್ಟ್ ಇರೋದಿಲ್ಲ. ನಾರ್ಮಲಾಗಿ ನಾನು ಇಲ್ಲಿ ಗಾಡಿಯೆಲ್ಲ ತೊಗೊಳೋದ್ರಿಂದ, ಆಮೇಲೆ ಮುಂಚೆಯಿಂದ ಇಲ್ಲಿ ಓಡಾಡ್ಕೊಂಡಿರೋದ್ರಿಂದ ನಂಗೆ ಗೊತ್ತೈತೆ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಾಕತ್ತೀನಿ ಅಷ್ಟೇ. ಬಿಟ್ಟರೆ ಇಲ್ಲಿ ಯಾರೂ ನನ್ನ ಕಾಂಟ್ಯಾಕ್ಟ್ ಇರೋದಿಲ್ಲ. ಆಮೇಲೆ ಇಲ್ಲಿಂದ ಅನ್ಕೋಬೋದು, ಇಲ್ಲಿಂದ ವಿಡಿಯೋ ಮಾಡ್ತೀನಿ, ದುಡ್ಡು ಗಿಡ ಸಿಗ್ಬೋದು ಅಂಥೇಳಿ ಇಲ್ಲಿಂದ ಯಾವುದೇ ಥರ ದುಡ್ಡು ಗಿಡ ಸಿಗೋಂಗಿಲ್ಲ. ನಾನು ಯೂಟ್ಯೂಬ್ಗೋಸ್ಕರ ನಾನು ನಾರ್ಮಲಾಗಿ ಸುಮ್ಮನೆ ವಿಡಿಯೋ ಮಾಡ್ತೀನಿ. ಇದರಿಂದ ನಮಗಿನ ಮಾಹಿತಿ ಸಿಕ್ಕಂಗೆ ಆಗ್ತೈತಿ. ಅಂದರೆ 2012 ಒಂದಷ್ಟು ಒಂದು 55 ತನಕ ಹೇಳ್ತಾರೆ. ಕರಿಸ್ಮಾ ಜಡ್ಯ ಮಾರಿದ್ರು
35 40 ಮಟ ಆಕೈತೆ ಅಂತ. ಇದು 2014 ಮಾಡಲ್ 58,000 ಅಬೌವ್ ಚೊಕ್ಕಾಯ್ತ್ರಿ. ಗಾಡಿ ಚಲೋ ಐತ್ರಿ? ಗಾಡಿ ಕಂಡೀಷನ್ ಗಾಡಿ ಚಲೋ, ಗಾಡಿ ಎಲ್ಲ ನೆಗೋಷಿಯಬಲ್ ಆಗ್ಬೋದಲ್ಲ ರೀ. ನೆಗೋಷಿಯಬಲ್ ಅಚೀವ್ ಆಗ್ಬೇಕು. 16 ಮಾಡಲ್ ಐತಿ. ಇನ್ಸೂರೆನ್ಸ್ ಇದ್ರೆ ಇನ್ಸೂರೆನ್ಸ್ ಚಲ್ತಿ ಐತಿ ಸರ. ಫಸ್ಟ್ ಪಾರ್ಟಿ ಐತಿ, ಪೇಪರ್ ಎಲ್ಲ ಕ್ಲಿಯರ್ ಐತಿ. ಗಾಡಿ ಕಂಡೀಷನ್ ಒಳಗೆ ಐತಿ. ಫಸ್ಟ್ ಪಾರ್ಟಿ ಕಂಡೀಷನ್ ಐತ್ರಿ. ಹೋಗ್ರಿ ಒಂದು 48 ಮಟ ಆಗ್ಬೋದು ಸರ್. 48 ಹುಬ್ಬಳ್ಳಿಯ ಡಕಪ್ಪ ಸರ್ಕಲ್ ಕರ್ನಾಟಕದ ಅತಿ ದೊಡ್ಡ ಸೆಕೆಂಡ್ ಹ್ಯಾಂಡ್ ಬೈಕ್ ಮಾರ್ಕೆಟ್ ಇದು. ಇಲ್ಲಿ ಎಲ್ಲ ಥರದ್ದು ಗಾಡಿಗಳು ಸಿಗ್ತವೆ. ಇಲ್ಲಿ ಎಲ್ಲ ಥರದ್ದು ಎಲ್ಲರೂ ಗಾಡಿ ಮಾರ್ತಿರ್ತಾರೆ. ಅಂದ್ರೆ ನೇರವಾಗಿ ಓನರ್ಗಳು ಮಾರ್ತಿರ್ತಾರೆ, ಆಮೇಲೆ ಏಜೆಂಟ್ರು ಮಾರ್ತಿರ್ತಾರೆ, ಕಮಿಷನ್ ಆಧಾರದ ಮೇಲೆ ಮಾರ್ತಿರ್ತಾರೆ. ಆಮೇಲೆ ಕೆಲವು ಪರ್ಮನೆಂಟಾಗಿ ಇಲ್ಲಿ ಶಾಪ್ಗಳದಾವೆ, ಅವರು ಓನಾಗಿ ಖರೀದಿ ಮಾಡಿ ರೀಸೇಲು ಮಾಡ್ತಿರ್ತಾರೆ. ನೀವು ಸ್ವಲ್ಪ ಹೋಗಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನಿಮಗೆ ಯಾವ ಗಾಡಿ ಬೇಕೋ ಆ ಥರದ ಅನುಕೂಲ ನೋಡಿ, ಆಮೇಲೆ ಓಡಿಸಿ ಕ್ಲೀನಾಗಿ ಚೆಕ್ ಮಾಡಿ ತಗೋಬೋದು. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಯಾವುದೇ ಗಾಡಿ ಪರ್ಮನೆಂಟಾಗಿ ಇರೋದಿಲ್ಲ. ಒಂದು ವಾರಕ್ಕಿದ್ದ ಗಾಡಿ ಇನ್ನೊಂದು ವಾರ ಇರೋದಿಲ್ಲ. ಇರಲೂಬೋದು, ಇರದೇನೂ ಇರ್ಬೋದು. ಈ ವಿಡಿಯೋದಲ್ಲಿ ನೋಡಿರುವಂಥ ಗಾಡಿಗಳು ಇರ್ತಾವ ಅನ್ನೋದೇನು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಪ್ರತಿ ಸಂಡೇ ಹೊಸ ಗಾಡಿಗಳು ಬರ್ತಿರ್ತಾವೆ, ಹಳೆ ಗಾಡಿಗಳು ಸೇಲ್ ಆಗ್ತಿರ್ತಾವೆ, ಇದ್ದರೂ ಇರ್ಬೋದು. ಅದಕ್ಕೆ ವಿಡಿಯೋದಾಗ ನೋಡಿದ ಗಾಡಿನೇ ಸಿಗ್ತಾವ ಅನ್ನೋದೇನು ಗ್ಯಾರಂಟಿ ಇಲ್ಲ. ನೀವು ಅವತ್ತಿನ ವಾರ ನೀವು ಯಾವಾಗ ಬರ್ತಿರೋ ಅವತ್ತಿನ ಸಂಡೇ ಯಾವ ಗಾಡಿಗಳು ಇರ್ತಾವೋ ಇರ್ತಾವ, ಬೇಕಾದಷ್ಟು ಗಾಡಿಗಳು ಇರ್ತಾವ, ನೀವು ಆ ಗಾಡಿಗಳನ್ನ ಚಾಯ್ಸ್ ಮಾಡಿ ತಗೋಬೋದು. ಈ ವಿಡಿಯೋದಲ್ಲಿ ನೋಡಿರೋ ಗಾಡಿಗಳು ಇರ್ತಾವ ಅನ್ನೋದೇನು ಗ್ಯಾರಂಟಿ ಇಲ್ಲಿ, ಇದ್ದರೂ ಇರ್ತಾವ, ಇಲ್ಲ ಅಂದರೂ ಇಲ್ಲ. ಇಲ್ಲಿ ರೇಟ್ ಫಿಕ್ಸ್ ಇರೋಂಗಿಲ್ಲ, ಗಾಡಿ ಫಿಕ್ಸ್ ಇರೋಂಗಿಲ್ಲ, ಇಲ್ಲಿ ಯಾರು ಯಾರಿಗೆ ಜವಾಬ್ದಾರಿ ಇರೋದಿಲ್ಲ. ಅವತ್ತಿನ ಸಂಡೇ ನೀವು ನೋಡಬೇಕು, ನೀವು ಪಕ್ಕ ಚೆಕ್ ಮಾಡ್ಕೋಬೇಕು ನಿಮಗೆ ಯಾವ ಗಾಡಿ ಸಿಗ್ತೈತಿ. ಪ್ರೈಸ್ನೂ ಅಷ್ಟೇ, ಅವ್ರು ಎಷ್ಟಾದರೂ ಹೇಳಿ ನಿಮಗೆ ಎಷ್ಟು ಅನಿಸುತ್ತೋ ಅಷ್ಟು ಹೇಳಿನೇ ನೀವು ತೊಗೋಬೇಕು ಗಾಡಿ. ಯಾರೂ ನಿಮಗೆ ಇಲ್ಲಿ ಫೋರ್ಸ್ ಮಾಡೋಂಗಿಲ್ಲ. ಅಕಸ್ಮಾತ್ ನೀವು ಮಾತಲ್ಲಿ ಸಿಕ್ಕಾಕೊಂಡು ತೊಗೊಳ್ಳೋಂಥ ಪರಿಸ್ಥಿತಿ ಬಂದ್ರೂ ಗಡಿಬಿಡಿ ಮಾಡ್ಕೋಬಾರ್ದು. ನಿಮಗೆ ಇಷ್ಟ ಆಗೋ ರೀತಿ ಬೆಜ್ಜಾನ ಗಾಡಿಗಳಿರ್ತಾವೆ ನೀವು ನೋಡಿರಿ, ಆಮೇಲೆ ಇಷ್ಟ ಬಂದರೆ ತೊಗೊಳ್ರಿ, ಇಲ್ಲಾಂದರೆ ಕಡ ಖಂಡಿತ ನಮಗೆ ಇಷ್ಟ ಇಲ್ಲ ಅಂತೇಳಿ ಅಲ್ಲಿಂದ ಹೊಂಟು ಬಿಡ್ರಿ. ಇದು ಒಂಥರ ಓಪನ್ ಮಾರ್ಕೆಟ್, ಇದು ಎಲ್ಲ ಜೆನ್ಯೂನ್ ಆಗೇ ಇರ್ತೈತೆ ನನಗೆ ಅನ್ಸದ ಮಟ್ಟಿಗೆ. ನನ್ನ ನಾಲೆಜ್ ಪ್ರಕಾರ ಇಲ್ಲಿ ಯಾರಿಗ್ಯಾರು ತೊಗೋ ಅಂತೇಳಿ ಫೋರ್ಸ್ ಮಾಡೋದಿಲ್ಲ. ಇಷ್ಟ ಬಂದರೆ ತೊಗೋಬೋದು, ಇಲ್ಲಾಂದರೆ ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರೋದು.